Getting ready for Moodle installation ಎಂಬ spoken tutorial ಗೆ ನಿಮಗೆ ಸ್ವಾಗತ. ಈ tutorial ನಲ್ಲಿ ನಾವು Moodle ನ installation ಗಾಗಿ ಏನು ಅಗತ್ಯವಿದೆ ಎಂದು ಕಲಿಯುವೆವು. Local host ನಲ್ಲಿನ package ಗಳನ್ನು ಪರಿಶೀಲಿಸುವುದು ಮತ್ತು database setup ಮಾಡುವುದನ್ನು ಸಹ ಕಲಿಯುತ್ತೇವೆ. ಈ tutorial ಅನ್ನು record ಮಾಡಲು ನಾನು Ubuntu Linux OS 16.04 XAMPP 5.6.30 ಮೂಲಕ ಪಡೆದ ಅಪಾಚೆ ಮಾರಿಯಾಡಿಬಿ ಮತ್ತು ಪಿಎಚ್ಪಿ ಹಾಗೂ ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಬಳಸುತ್ತೇವೆ. ನಿಮ್ಮ ಆಯ್ಕೆಯ ಯಾವುದೇ ವೆಬ್ ಬ್ರೌಸರ್ ಅನ್ನು ನೀವು ಬಳಸಬಹುದು. ನಿಮ್ಮ ಸಿಸ್ಟಮ್ನಲ್ಲಿ ಮೂಡಲ್ 3.3 ಅನ್ನು ಇನ್ಸ್ಟಾಲ್ ಮಾಡಲು ನೀವು ಕೆಳಗಿನವುಗಳನ್ನು ಬೆಂಬಲಿಸುವ ಮಷಿನ್ ಅನ್ನು ಹೊಂದಿರಬೇಕು. ಅಪಾಚೆ 2.x ಅಥವಾ ಹೆಚ್ಚಿನ ಆವೃತ್ತಿ, ಮಾರಿಯಾಡಿಬಿ 5.5.30 ಅಥವಾ ಯಾವುದೇ ಹೆಚ್ಚಿನ ಆವೃತ್ತಿ ಮತ್ತು ಪಿಎಚ್ಪಿ 5.4.4 ಪ್ಲಸ್ ಅಥವಾ ಯಾವುದೇ ಹೆಚ್ಚಿನ ಆವೃತ್ತಿ. ನೀವು ಮೇಲಿನವುಗಳ ಹಳೆಯ ಆವೃತ್ತಿಗಳನ್ನು ಹೊಂದಿದ್ದರೆ ಮುಂದುವರಿಯುವ ಮೊದಲು ಇವುಗಳನ್ನು ಅನ್ಇನ್ಸ್ಟಾಲ್ ಮಾಡುವುದು ಉತ್ತಮ. ಮಾರಿಯಾಡಿಬಿ ಶೀಘ್ರವಾಗಿ ಬೆಳೆಯುತ್ತಿರುವ ಓಪನ್ ಸೋರ್ಸ್ ಡೇಟಾಬೇಸ್ ಆಗಿದೆ. ಇದು MySQL ಡೇಟಾಬೇಸ್ಗೆ ಪರ್ಯಾಯವಾಗಿದೆ. ವೆಬ್ ಸರ್ವರ್ ಡಿಸ್ಟ್ರಿಬ್ಯೂಷನ್ಸ್ ನಿಮಗೆ ಅಪಾಚೆ, ಮಾರಿಯಾಡಿಬಿ ಮತ್ತು ಪಿಎಚ್ಪಿಗಳನ್ನು ಒಟ್ಟಿಗೆ ಕೊಡುತ್ತದೆ. ನೀವು ಇವುಗಳನ್ನು ಪ್ರತ್ಯೇಕವಾಗಿ ಎಕ್ಸಾಂಪ್, ವ್ಯಾಂಪ್ ಅಥವಾ ಲ್ಯಾಂಪ್ ನಂತಹ ವೆಬ್ ಸರ್ವರ್ ಡಿಸ್ಟ್ರಿಬ್ಯೂಷನ್ಗಳನ್ನು ಬಳಸಿ ಇನ್ಸ್ಟಾಲ್ ಮಾಡಬಹುದು. ನಾನು ಈಗಾಗಲೇ ನನ್ನ ಮಷಿನ್ನಲ್ಲಿ ಎಕ್ಸಾಂಪ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಮೊದಲು ನಮ್ಮ ಮಷಿನ್ನಲ್ಲಿ ಎಕ್ಸಾಂಪ್ ರನ್ ಆಗುತ್ತಿದೆಯೇ ಎಂದು ಪರಿಶೀಲಿಸಬೇಕು. ವೆಬ್ ಬ್ರೌಸರ್ ನಲ್ಲಿ ಹೀಗೆ ಟೈಪ್ ಮಾಡಿ: http://127.0.0.1 ಮತ್ತು ಎಂಟರ್ ಅನ್ನು ಒತ್ತಿ. ಇದು ಅನೇಬಲ್ ಟು ಕನೆಕ್ಟ್ ಎಂಬ ಮೆಸೇಜ್ ಅನ್ನು ತೋರಿಸುತ್ತದೆ. ಇದರ ಅರ್ಥ ಎಕ್ಸಾಂಪ್ ಸರ್ವಿಸ್ ರನ್ ಆಗುತ್ತಿಲ್ಲ. ಆದ್ದರಿಂದ ನಾವು ಎಕ್ಸಾಂಪ್ ಸರ್ವಿಸ್ ಅನ್ನು ಪ್ರಾರಂಭಿಸಬೇಕು. ಕಂಟ್ರೋಲ್ ಆಲ್ಟ್ ಟಿ ಕೀಗಳನ್ನು ಒಟ್ಟಿಗೆ ಒತ್ತುವ ಮೂಲಕ ಟರ್ಮಿನಲ್ ಅನ್ನು ತೆರೆಯೋಣ. sudo space slash opt slash lamp slash lamp space start ಎಂದು ಟೈಪ್ ಮಾಡಿ ಎಕ್ಸಾಂಪ್ ಅನ್ನು ಆರಂಭಿಸಿ. ಕೇಳಿದಾಗ ಅಡ್ಮಿನಿಸ್ಟ್ರೇಟಿವ್ ಪಾಸ್ವರ್ಡ್ ಅನ್ನು ಕೊಡಿ ಮತ್ತು ಎಂಟರ್ ಅನ್ನು ಒತ್ತಿ. ನಿಮಗೆ ಈ ರೀತಿಯ ಮೆಸೇಜ್ ಸಿಕ್ಕರೆ ಸ್ಟಾರ್ಟಿಂಗ್ ಎಕ್ಸಾಂಪ್ ಫಾರ್ ಲಿನಕ್ಸ್, ಎಕ್ಸಾಂಪ್ ಸ್ಟಾರ್ಟಿಂಗ್ ಅಪಾಚೆ ಓಕೆ, ಎಕ್ಸಾಂಪ್ ಸ್ಟಾರ್ಟಿಂಗ್ ಮೈ SQL ಓಕೆ, ಎಕ್ಸಾಂಪ್ ಸ್ಟಾರ್ಟಿಂಗ್ ಪ್ರೋ FTPD ಓಕೆ. ಎಕ್ಸಾಂಪ್ ಅನ್ನು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ಮತ್ತು ನೀವು ಸರ್ವಿಸ್ ಅನ್ನು ಪ್ರಾರಂಭಿಸಿದ್ದೀರಿ ಎಂದರ್ಥ. ದಯವಿಟ್ಟು ಗಮನಿಸಿ, ಎಕ್ಸಾಂಪ್ 5.6.30 MySQL ನ ಬದಲಾಗಿ MariaDB ಅನ್ನು ಬಳಸುತ್ತದೆ. ಕಮಾಂಡ್ಗಳು ಮತ್ತು ಟೂಲ್ಗಳು ಎರಡಕ್ಕೂ ಒಂದೇ ಆಗಿವೆ. ನಾವು ಬ್ರೌಸರ್ಗೆ ಹಿಂದಿರುಗಿ ಪೇಜ್ ಅನ್ನು ರಿಫ್ರೆಶ್ ಮಾಡೋಣ. ನಾವು ಈಗ ಎಕ್ಸಾಂಪ್ ಸ್ಕ್ರೀನ್ ಅನ್ನು ನೋಡಬಹುದು. ಟರ್ಮಿನಲ್ನಲ್ಲಿ ನಿಮಗೆ ಕಮಾಂಡ್ ನಾಟ್ ಫೌಂಡ್ ಎಂಬ ಮೆಸೇಜ್ ಸಿಗಬಹುದು. ಇದರ ಅರ್ಥ ನಿಮ್ಮ ಮಷಿನ್ನಲ್ಲಿ ಎಕ್ಸಾಂಪ್ ಅನ್ನು ಇನ್ಸ್ಟಾಲ್ ಮಾಡಲಾಗಿಲ್ಲ. ಹಾಗಿದ್ದಲ್ಲಿ ಈ ವೆಬ್ಸೈಟ್ನ PHP ಅಂಡ್ MySQL ಸರಣಿಯಲ್ಲಿ ಎಕ್ಸಾಂಪ್ ಇನ್ಸ್ಟಾಲೇಷನ್ ಎಂಬ ಟ್ಯುಟೋರಿಯಲ್ ಅನ್ನು ನೋಡಿ. ಮೇಲಿನ ಟ್ಯುಟೋರಿಯಲ್ನಲ್ಲಿ ಹೇಳಲಾದ ಸೂಚನೆಗಳನ್ನು ಅನುಸರಿಸಿ ಎಕ್ಸಾಂಪ್ನ ಇತ್ತೀಚಿನ ಆವೃತ್ತಿಯನ್ನು ಇನ್ಸ್ಟಾಲ್ ಮಾಡಿ. ನಾವು ಟರ್ಮಿನಲ್ಗೆ ಹಿಂದಿರುಗೋಣ. ಎಕ್ಸಾಂಪ್ ಸರ್ವಿಸ್ ಅನ್ನು ಆರಂಭಿಸಲು ಮೇಲೆ ತೋರಿಸಿರುವ ಹಂತಗಳನ್ನು ಅನುಸರಿಸಿ. ಈಗ ನಮ್ಮ ಸಿಸ್ಟಮ್ನಲ್ಲಿರುವ PHP ಆವೃತ್ತಿಯನ್ನು ಪರೀಕ್ಷಿಸೋಣ. ಟರ್ಮಿನಲ್ನಲ್ಲಿ ಹೀಗೆ ಟೈಪ್ ಮಾಡಿ: sudo space slash opt slash lamp slash bin slash php space hyphen v ಮತ್ತು ಎಂಟರ್ ಅನ್ನು ಒತ್ತಿ. ಕೇಳಿದರೆ ಅಡ್ಮಿನಿಸ್ಟ್ರೇಟಿವ್ ಪಾಸ್ವರ್ಡ್ ಅನ್ನು ಕೊಡಿ ಮತ್ತು ಎಂಟರ್ ಅನ್ನು ಒತ್ತಿ. ನನ್ನ PHP ಆವೃತ್ತಿ 5.6.30 ಆಗಿದೆ. PHP ಯಶಸ್ವಿಯಾಗಿ ಇನ್ಸ್ಟಾಲ್ ಮಾಡಲಾಗಿದೆ ಎಂದು ಈ ಮೆಸೇಜ್ ಸೂಚಿಸುತ್ತದೆ. ನಿಮಗೆ 5.4.4 ಕಡಿಮೆ ಆವೃತ್ತಿ ಸಿಕ್ಕರೆ ನೀವು ಎಕ್ಸಾಂಪ್ನ ಇತ್ತೀಚಿನ ಆವೃತ್ತಿಯನ್ನು ಇನ್ಸ್ಟಾಲ್ ಮಾಡಬೇಕು. ನಂತರ ನಮ್ಮ ಸಿಸ್ಟಮ್ನಲ್ಲಿಯ MariaDB ಆವೃತ್ತಿಯನ್ನು ಪರೀಕ್ಷಿಸೋಣ. ಟರ್ಮಿನಲ್ನಲ್ಲಿ ಹೀಗೆ ಟೈಪ್ ಮಾಡಿ: sudo space slash opt slash lamp slash bin slash mysql space hyphen v ಮತ್ತು ಎಂಟರ್ ಅನ್ನು ಒತ್ತಿ.
ಕೇಳಿದರೆ ಅಡ್ಮಿನಿಸ್ಟ್ರೇಟಿವ್ ಪಾಸ್ವರ್ಡ್ ಅನ್ನು ಕೊಡಿ ಮತ್ತು ಎಂಟರ್ ಅನ್ನು ಒತ್ತಿ. ನನ್ನ MariaDB ಆವೃತ್ತಿ 10.1.21 ಆಗಿದೆ. ನಿಮಗೆ 5.5.30ಗಿಂತ ಕಡಿಮೆಯ ಆವೃತ್ತಿ ಸಿಕ್ಕರೆ ನೀವು ಎಕ್ಸಾಂಪ್ನ ಇತ್ತೀಚಿನ ಆವೃತ್ತಿಯನ್ನು ಇನ್ಸ್ಟಾಲ್ ಮಾಡಬೇಕು. ಗಮನಿಸಿ, PHP ಹಾಗೂ ಡೇಟಾಬೇಸ್ನ ಆವೃತ್ತಿಗಳನ್ನು ಪರೀಕ್ಷಿಸಲು ನಿಮ್ಮ ಎಕ್ಸಾಂಪ್ ರನ್ ಆಗುತ್ತಿರಬೇಕು. ಈಗ ಕಮಾಂಡ್ ಪ್ರಾಂಪ್ಟ್ ಬದಲಾಗಿರುವುದನ್ನು ಸಹ ಗಮನಿಸಿ. MariaDBಯಿಂದ ಹೊರಬರಲು /Q ಅನ್ನು ಟೈಪ್ ಮಾಡಿ ಮತ್ತು ಎಂಟರ್ ಅನ್ನು ಒತ್ತಿ. ಇಲ್ಲಿ ತೋರಿಸಿರುವಂತೆ ನಿಮಗೆ ಇತರ ಎರರ್ಗಳು ಸಹ ಸಿಗಬಹುದು. ಎನ್ ಅಪಾಚೆ ಡೀಮನ್ ಈಸ್ ಆಲ್ರೆಡಿ ರನ್ನಿಂಗ್ ಎಂಬ ಮೆಸೇಜ್ ನಿಮಗೆ ಸಿಗಬಹುದು. ಇದರ ಅರ್ಥ ಆರಂಭಿಕ ಸ್ಕ್ರಿಪ್ಟ್ ಎಕ್ಸಾಂಪ್ ಅಪಾಚೆಯನ್ನು ಆರಂಭಿಸಿಲ್ಲ. ಇಲ್ಲಿ ಮತ್ತೊಂದು ಅಪಾಚೆ ಇನ್ಸ್ಟನ್ಸ್ ಈಗಾಗಲೇ ರನ್ ಆಗುತ್ತಿದೆ ಎಂದು ಇದು ಸೂಚಿಸುತ್ತದೆ. ಎಕ್ಸಾಂಪ್ ಅನ್ನು ಸರಿಯಾಗಿ ಆರಂಭಿಸಲು ನೀವು ಈ ಡೀಮನ್ ಅನ್ನು ಮೊದಲು ನಿಲ್ಲಿಸಬೇಕು. ಅಪಾಚೆಯನ್ನು ನಿಲ್ಲಿಸಲು ಕಮಾಂಡ್ ಹೀಗಿದೆ: sudo /etc/init.d/apache2 space stop. MySQL daemon failed to start ಎಂಬ ಮೆಸೇಜ್ ಅನ್ನು ನೀವು ಪಡೆಯಬಹುದು. ಇದರ ಅರ್ಥ ಆರಂಭಿಕ ಸ್ಕ್ರಿಪ್ಟ್ MySQL ಅನ್ನು ಆರಂಭಿಸಿಲ್ಲ. ಇಲ್ಲಿ ಮತ್ತೊಂದು ಡೇಟಾಬೇಸ್ ಇನ್ಸ್ಟನ್ಸ್ ಈಗಾಗಲೇ ರನ್ ಆಗುತ್ತಿದೆ ಎಂದು ಇದು ಸೂಚಿಸುತ್ತದೆ. ಎಕ್ಸಾಂಪ್ ಅನ್ನು ಸರಿಯಾಗಿ ಆರಂಭಿಸಲು ನೀವು ಡೀಮನ್ ಅನ್ನು ಮೊದಲು ನಿಲ್ಲಿಸಬೇಕು. ಈ ಕಮಾಂಡ್ MySQL ಅನ್ನು ನಿಲ್ಲಿಸುತ್ತದೆ: sudo /etc/init.d/mysql space stop. ಈ ಎಲ್ಲ ಎರರ್ಗಳನ್ನು ಬಗೆಹರಿಸಿ ಮತ್ತು ಎಕ್ಸಾಂಪ್ ಯಶಸ್ವಿಯಾಗಿ ರನ್ ಆಗುವಂತೆ ಮಾಡಿ. ಆಮೇಲೆ ನಿಮ್ಮ ವೆಬ್ ಬ್ರೌಸರ್ಗೆ ಹಿಂದಿರುಗಿ ಪೇಜ್ ಅನ್ನು ರಿಫ್ರೆಶ್ ಮಾಡಿ. ಭಾಷೆಯ ಆಯ್ಕೆ ಕೇಳಿದರೆ ಇಂಗ್ಲಿಷ್ ಅನ್ನು ಆಯ್ಕೆ ಮಾಡಿ. ಈಗ ಒಂದು ಯೂಸರ್ನನ್ನು ಸೇರಿಸಬೇಕು ಮತ್ತು ಮೂಡಲ್ಗಾಗಿ ಒಂದು ಡೇಟಾಬೇಸ್ ಅನ್ನು ತಯಾರಿಸಬೇಕು. ಇದನ್ನು PHP ಮೈ ಅಡ್ಮಿನ್ ನಲ್ಲಿ ಮಾಡುವೆವು. ಇದು MariaDBಗಾಗಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿದೆ. ಇದು ಎಕ್ಸಾಂಪ್ನ ಇನ್ಸ್ಟಾಲೇಷನ್ ನೊಂದಿಗೆ ಬರುತ್ತದೆ. ನಾವು ವೆಬ್ ಬ್ರೌಸರ್ಗೆ ಹಿಂದಿರುಗೋಣ. ಎಕ್ಸಾಂಪ್ ಪೇಜ್ ನಲ್ಲಿಯ ಮೇಲಿರುವ ಮೆನ್ಯುವಿನಲ್ಲಿ PHP ಮೈ ಅಡ್ಮಿನ್ ಮೇಲೆ ಕ್ಲಿಕ್ ಮಾಡಿ. ಮೇಲಿನ ಮೆನ್ಯುವಿನಲ್ಲಿ ಯೂಸರ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಆಡ್ ಯೂಸರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆರೆದುಕೊಂಡ ಹೊಸ ವಿಂಡೋದಲ್ಲಿ ನಿಮ್ಮ ಆಯ್ಕೆಯ ಒಂದು ಯೂಸರ್ ನೇಮ್ ಅನ್ನು ನಮೂದಿಸಿ. ನನ್ನ ಯೂಸರ್ ನೇಮ್ ಅನ್ನು moodle-ht ಎಂದು ಟೈಪ್ ಮಾಡುವೆನು. ಹೋಸ್ಟ್ ಡ್ರಾಪ್ ಡೌನ್ ಲಿಸ್ಟ್ ನಿಂದ ಲೋಕಲ್ ಅನ್ನು ಆಯ್ಕೆ ಮಾಡಿ. ಪಾಸ್ವರ್ಡ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಿಮ್ಮ ಆಯ್ಕೆಯ ಒಂದು ಪಾಸ್ವರ್ಡ್ ಅನ್ನು ನಮೂದಿಸಿ. ನನ್ನ ಪಾಸ್ವರ್ಡ್ ಅನ್ನು moodle-ht ಎಂದು ಟೈಪ್ ಮಾಡುವೆನು. ರೀಟೈಪ್ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಅದೇ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ಅಥೆಂಟಿಕೇಶನ್ ಪ್ಲಗ್ಇನ್ ಆಯ್ಕೆಯನ್ನು ಹಾಗೆ ಇಡಿ. ದಯವಿಟ್ಟು ಜನರೇಟ್ ಪಾಸ್ವರ್ಡ್ ಪ್ರಾಂಪ್ಟ್ ಮೇಲೆ ಸದ್ಯಕ್ಕೆ ಕ್ಲಿಕ್ ಮಾಡಬೇಡಿ. ಡೇಟಾಬೇಸ್ ಫಾರ್ ಯೂಸರ್ ಅಕೌಂಟ್ನ ಅಡಿಯಲ್ಲಿ ನಾವು ಕ್ರಿಯೇಟ್ ಡೇಟಾಬೇಸ್ ವಿತ್ ಸೇಮ್ ನೇಮ್ ಅಂಡ್ ಗ್ರಾಂಟ್ ಆಲ್ ಪ್ರಿವಿಲೇಜಸ್ ಆಯ್ಕೆಯನ್ನು ನೋಡಬಹುದು. ಈ ಆಯ್ಕೆಯನ್ನು ಚೆಕ್ ಮಾಡಿ ಪೇಜ್ನ ಕೆಳಗೆ ಬಲಗಡೆಯಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡುವೆವು. ವಿಂಡೋದ ಮೇಲ್ಗಡೆ ಯು ಹ್ಯಾವ್ ಆಡೆಡ್ ಎ ನ್ಯೂ ಯೂಸರ್ ಎಂಬ ಮೆಸೇಜ್ ಅನ್ನು ನೋಡಬಹುದು. ಇದರರ್ಥ moodle-ht ಹೆಸರಿನ ಒಂದು ಹೊಸ ಡೇಟಾಬೇಸ್ ಮತ್ತು moodle-ht ಎಂಬ ಯೂಸರ್ ಅನ್ನು ತಯಾರಿಸಲಾಗಿದೆ. ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಡೇಟಾಬೇಸ್ನ ಹೆಸರುಗಳನ್ನು ಟಿಪ್ಪಣಿ ಮಾಡಿಕೊಳ್ಳಿ. ಮೂಡಲ್ನ ಇನ್ಸ್ಟಾಲೇಷನ್ ಅನ್ನು ಪೂರ್ಣಗೊಳಿಸಲು ಇವು ನಂತರ ಬೇಕಾಗುತ್ತವೆ. ಗಮನಿಸಿ, ಡೇಟಾಬೇಸ್ನ ಹೆಸರು ಮತ್ತು ಯೂಸರ್ ನೇಮ್ ಒಂದೇ ಇರಬೇಕಾಗಿಲ್ಲ. ವಿಭಿನ್ನ ಹೆಸರುಗಳಿಗಾಗಿ ಮೊದಲು ಡೇಟಾಬೇಸ್ ಅನ್ನು ತಯಾರಿಸಿ, ನಂತರ ಆ ಡೇಟಾಬೇಸ್ಗಾಗಿ ಯೂಸರ್ನನ್ನು ಕ್ರಿಯೇಟ್ ಮಾಡಿ. ಅಲ್ಲದೆ ಹೆಸರಿಡುವ ನಿಯಮದಂತೆ ಯೂಸರ್ ನೇಮ್ನಲ್ಲಿ ನಡುವೆ ಸ್ಪೇಸ್ಗಳು ಇರಬಾರದು. ಈಗ ನಮ್ಮ ಎಕ್ಸಾಂಪ್ ರನ್ ಆಗುತ್ತಿದೆ ಮತ್ತು ಡೇಟಾಬೇಸ್ ಸಿದ್ಧವಾಗಿದೆ. ಮೂಡಲ್ ಅನ್ನು ಇನ್ಸ್ಟಾಲ್ ಮಾಡಲು ಈಗ ನಾವು ಸಿದ್ಧರಾಗಿದ್ದೇವೆ. ಮುಂದಿನ ಟ್ಯುಟೋರಿಯಲ್ನಲ್ಲಿ ಮೂಡಲ್ನ ಇನ್ಸ್ಟಾಲೇಷನ್ನೊಂದಿಗೆ ನಾವು ಮುಂದುವರಿಯುತ್ತೇವೆ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬರುತ್ತೇವೆ. ಸಂಕ್ಷಿಪ್ತವಾಗಿ, ಈ ಟ್ಯುಟೋರಿಯಲ್ನಲ್ಲಿ ನಾವು ಮೂಡಲ್ನ ಇನ್ಸ್ಟಾಲೇಷನ್ಗಾಗಿ ಅವಶ್ಯಕತೆಗಳು, ಇವುಗಳನ್ನು ಹೇಗೆ ಪರೀಕ್ಷಿಸುವುದು, ಡೇಟಾಬೇಸ್ ಹೇಗೆ ಸೆಟಪ್ ಮಾಡುವುದು ಮತ್ತು ಯೂಸರ್ ಅನ್ನು ಹೇಗೆ ಸೇರಿಸುವುದು ಇವುಗಳ ಬಗ್ಗೆ ಕಲಿತಿದ್ದೇವೆ. ಈ ಲಿಂಕ್ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಸಾರಾಂಶವಾಗಿದೆ.
ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ತಂಡವು ಕಾರ್ಯಶಾಲೆಗಳನ್ನು ನಡೆಸುತ್ತದೆ ಮತ್ತು ಪ್ರಮಾಣ ಪತ್ರಗಳನ್ನು ಕೊಡುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಈ ಸ್ಪೋಕನ್ ಟ್ಯುಟೋರಿಯಲ್ನಲ್ಲಿ ನಿಮಗೆ ಪ್ರಶ್ನೆಗಳಿವೆಯೇ? ದಯವಿಟ್ಟು ಈ ಸೈಟ್ಗೆ ಭೇಟಿ ಕೊಡಿ. https://forums.spoken-tutorial.org. ನೀವು ಪ್ರಶ್ನೆಯನ್ನು ಹೊಂದಿರುವ ನಿಮಿಷ ಮತ್ತು ಸೆಕೆಂಡ್ ಅನ್ನು ಆಯ್ಕೆ ಮಾಡಿ. ನಿಮ್ಮ ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಮ್ಮ ತಂಡದಿಂದ ಯಾರಾದರೂ ಉತ್ತರಿಸುತ್ತಾರೆ. ಸ್ಪೋಕನ್ ಟ್ಯುಟೋರಿಯಲ್ ಫೋರಂ ಈ ಟ್ಯುಟೋರಿಯಲ್ ಬಗ್ಗೆ ನಿರ್ದಿಷ್ಟ ಪ್ರಶ್ನೆಗಳಿಗಾಗಿ ಇರುತ್ತದೆ. ದಯವಿಟ್ಟು ಇದಕ್ಕೆ ಸಂಬಂಧಿಸದ ಮತ್ತು ಸಾಮಾನ್ಯ ಪ್ರಶ್ನೆಗಳನ್ನು ಪೋಸ್ಟ್ ಮಾಡಬೇಡಿ. ಇದು ಗೊಂದಲವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಡಿಮೆ ಗೊಂದಲವಿದ್ದರೆ ನಾವು ಈ ಚರ್ಚೆಗಳನ್ನು ಕಲಿಕೆಯ ವಸ್ತುವಿನಂತೆ ಬಳಸಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಭಾರತ ಸರ್ಕಾರದಿಂದ ಅನುದಾನವನ್ನು ಪಡೆದಿದೆ. ಈ ಮಿಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಪ್ರಿಯಾಂಕ ಅವರ ಕೊಡುಗೆಯಾಗಿದೆ. ಸ್ಕ್ರಿಪ್ಟ್ನ ಅನುವಾದಕಿ IIT ಬೊಂಬೈಯಿಂದ ಸಂಧ್ಯಾ ಪುಣೇಕರ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.